ಗಂಗಾವತಿಯ ಅಕ್ಷರ ಪಬ್ಲಿಕ್ ಶಾಲೆ ಮತ್ತು ಶ್ರೀ ವೆಂಕಟೇಶ್ವರ ಪಿಯು ಕಾಲೇಜು ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 100 ಮೀಟರ್ ಉದ್ದದ ಕನ್ನಡ ಬಾವುಟವನ್ನು ನಗರದ ಶ್ರೀಕೃಷ್ಣದೇವರಾಯ ಸರ್ಕಲ್ದಿಂದ ಗಂಗಾವತಿ ನಗರದ ರಸ್ತೆಯ ಮೂಲಕ ಅಕ್ಷರ ಪಬ್ಲಿಕ್ ಶಾಲೆ ಆವರಣದವರೆಗೆ ಜಾಥಾ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಿಯು ವೆಂಕಟೇಶ್ವರ ಪಿಯು ಕಾಲೇಜಿನ ಅಧ್ಯಕ್ಷರಾದ ರವಿಚೈತನ್ಯ ರೆಡ್ಡಿ, ಅಕ್ಷರ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಹೀಮಾ ರೆಡ್ಡಿ ಹಾಗೂ ಶಾಲಾ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮೊದಲನೇದಾಗಿ 67ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನಾವು ಅಕ್ಷರ ಪಬ್ಲಿಕ್ ಸ್ಕೂಲ್ ಮತ್ತು ಶ್ರೀ ವೆಂಕಟೇಶ್ವರ ಪಿ ಕಾಲೇಜ್ ಸ್ಟೂಡೆಂಟ್ಸ್ ಇವತ್ತು ಗಂಗಾವತಿಯಲ್ಲಿ ಎಲ್ಲರಿಗೂ ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡಬೇಕು ಅಂತ ಹೇಳಿ ಈ ರ್ಯಾಲಿಯನ್ನು ಮಾಡುತ್ತಿದ್ದೇವೆ. ಅದೇ ರೀತಿ ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾವು ಇವತ್ತು ತೋರಿಸಬೇಕು ಅಂತ ಹೇಳಿ ಎಲ್ಲ ಸಾಹಿತ್ಯಕಾರರದು ಆಮೇಲೆ ಕನ್ನಡ ಹೇಗೆ ಬಂದಿದೆ ಅಂತ ಹೇಳಿ ಅದರ ಬಗ್ಗೆ ಕೋಟೇಷನ್ಸ್ ಹಾಕಿ ಅವರ ಫೋಟೋಗಳನ್ನು ಇಟ್ಕೊಂಡು ಇವತ್ತು 100 ಮೀಟರ್ದು ಫ್ಲಾಗ್ ಅನ್ನು ನಾವು ಇಟ್ಕೊಂಡು ಫಸ್ಟ್ ಟೈಮ್ ಕಡೆಯಿಂದ ಅಕ್ಷರ ಪಬ್ಲಿಕ್ ಸ್ಕೂಲ್ ತನ ನಡಕಂತ ಹೋಗಿ ನಮ್ಮ ಈ ಕರ್ನಾಟಕ ರಾಜ್ಯೋತ್ಸವದ ಒಂದು ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದನ್ನ ಹೇಳ್ತಾ ನಾನು ಒಂದು ಎರಡು ಮಾತು ಸಾದ. ನಾವೆಲ್ಲರೂ ಕನ್ನಡ ಮಾತೆಯನ್ನು ಸ್ಮರಿಸೋಣ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಸರ್ವರಿಗೂ 68ನ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸುತ್ತಾ ಇವತ್ತು ನಾವು ಅಕ್ಷರ ಪಬ್ಲಿಕ್ ಶಾಲೆ ವತಿಯಿಂದ ಹಾಗೂ ಶ್ರೀ ವೆಂಕಟೇಶ್ವರ ಪಿಯು ಕಾಲೇಜ್ ವತಿಯಿಂದ
ಜಾಥಾ ಹಮ್ಮಿಕೊಳ್ಳಲಾಗಿದೆ ಇದು ಗಂಗಾವತಿ ನಗರ ಬಿಂದು ಕೇಂದ್ರದ ಆಗಿದೆ ಬಸ್ ಸ್ಟ್ಯಾಂಡ್ ವತಿಯಿಂದ ಅಕ್ಷರಮಗ್ರಿ ಸ್ಕೂಲ್ ಶಾಲೆಯ ವತಿವರೆಗೂ ಹಮ್ಮಿಕೊಳ್ಳಲಾಗಿದೆ ಸೊ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು